ನಿತ್ಯ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಇದ್ದೀವಿ ಶ್ರೀಧರ್ ಕೂಡ ತುಂಬ ಅದ್ಭುತವಾಗಿ ಹೇಳಿದರು ಜಯಶ್ರೀ ಕೂಡ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ನಾವು ಯಾಕೆ ಯಾವ ಕಾರಣದಿಂದ ಗುರು ಅಂತ ನಂಬ್ತೀವಿ ಬೇರೆ ಗುರುಗಳ ಹೆಸರಕ್ಕೂ ಕೂಡ ಇವರಿಗೆ ಯೋಗ್ಯತೆ ಇಲ್ಲ ಅನ್ನುವಂಥದ್ದು ಅವರ ಮಾತು ಸೊ ಇದೆಲ್ಲದರ ಜೊತೆಗೆ ಬೇರೆ ಬೇರೆ ರೂಪಗಳನ್ನು ಪರಿಚಯಿಸುವಂಥ ಒಂದು ಪುಟ್ಟ ಪ್ರಯತ್ನ ಇದು ಈ ಕಾರ್ಯಕ್ರಮದಲ್ಲಿ ನಿತ್ಯಾನಂದ ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ ಏನು ಅಂತಂದರೆ ನಾನು ಹೇಳಿಬಿಟ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಹೆಣ್ಮಕ್ಳುಗಳು ತಾಳಿ ತೆಗೆದಿಟ್ಟು ಬಿಡ್ತಾರೆ ಅನ್ನುವಂಥದ್ದು ಬಹುಶಃ ಈ ಡ್ರಾಪ್ ಯುವರ್ ಮೈಂಡ್ ಡ್ರಾಪ್ ಯುವರ್ ಇದೆಯಲ್ಲ ಅದರ ಮೊದಲ ಭಾಗ ಇದು ತಾಳಿ ಬಿಚ್ಚಿಟ್ರೆ ಸುಲಭವಾಗಿ ಬಿಚ್ಚಿಸಿದ ಮೇಲೆ ಇನ್ನು ಅವ್ರ ಮನೆಯವರಿಂದ ಸಂಬಂಧ ಕಡಿಸುವಂಥದ್ದು ಬಹಳ ದೊಡ್ಡ ವಿಚಾರ ಆಗಲಿಕ್ಕಿಲ್ಲ ನಿತ್ಯಾನಂದ ಏನು ಹೇಳ್ತಾನೆ ಅದ್ರ ಬಗ್ಗೆ ನೋಡೋಣ ಆದರೆ ಅದಾದ ನಂತರ ಈ ಎನ್ ಡಿ ಎ ಅನ್ನುವಂಥದ್ದು ಏನು ಈ ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ಅನ್ನುವಂಥದ್ದು ಏನು ತಾಂತ್ರಿಕ ಸೆಕ್ಸ್ ಏನು ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಈ ತಾಳಿ ತೆಕ್ಸೋ ನಿತ್ಯಾನಂದ್ರ ಮಾತೇನು ನೋಡಿ ಬೇರೆ ಟ್ರೈನಿಂಗ್ ಮುಂದಿ ಅಂತ ಯಾರೇನು நான் சொன்னதுக்காக சாமியும் கைட்டி வைக்கிறாங்க சாமி சொன்னா போட்டுக்கோ சாமி சொல்லிட்டா தேவையில்லை ಸೊ ಇದು ಮಂಗಲದ ಮಾತು ಬನ್ನಿ ಆರ್ತಿ ಅವರು ಹೇಳ್ತಾರೆ ಇದ್ರ ಬಗ್ಗೆ ಆರ್ತಿ ಅವರು ಏನು ಹೇಳ್ತೀರಿ ಅದ್ರ ಬಗ್ಗೆ ಆಗಿರ್ಬೋದು ಜೊತೆಗೆ ಎನ್ ಡಿ ಎ ಬಗ್ಗೆ ಆಗಿರ್ಬೋದು ಏನು ತಾವೇನು ಹೇಳ್ತೀರಿ ಇದು ಆ್ಯಕ್ಚುಲ್ ಆಗಿ ನಡೆದಿದ್ದು ಟೂ ತೌಸಂಡ್ ಏಯ್ಟ್ ಇಫ್ ಐ ರಿಮೆಂಬರ್ ಕರೆಕ್ಟ್ ಟೂ ತೌಸಂಡ್ ಏಯ್ಟಲ್ಲಿ ಗುರು ಪೂರ್ಣಿಮಾ ಫಂಕ್ಷನ್ ಆದಮೇಲೆ ಈ ಥರ ಆಶ್ರಮ ಇತ್ತು ಹತ್ತಿರ ನಿತ್ಯಾನಂದ ಮಾತಾಡಿದ್ದು ಅದರಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಏನು ಅಂದರೆ ಗುರುಪೂರ್ಣಿಮಾ ಬ್ಲೆಸ್ಸಿಂಗ್ ನಡೀತಿರುವಾಗ ತುಂಬ ಕ್ಲೋಸ್ ಡಿವೋಟೀಸ್ ಬಂದು ನಿತ್ಯಾನಂದನ್ಗೆ ನಮಸ್ಕಾರ ಮಾಡಿದ್ರು ಗುರುಪೂರ್ಣಿಮದು ವಿಶೇಷ ಅಂತೂ ಗುರುಗೆ ಏನಾದರೂ ನೀವು ಕಾಣಿಕೆ ಕೊಡಬೇಕು ಏನಾಗ್ಲೂ ಇರ್ಬೋದು ಅದು ಇಟ್ ಕ್ಯಾನ್ ಬಿ ಜಸ್ಟ್ ಅ ಫ್ಲವರ್ ಬಟ್ ಆ ಇನ್ಸಿಡೆಂಟಲ್ಲಿ ನಡೆದಿದ್ದೇನು ಅಂದರೆ ಸಮ್ ವಿಮೆನ್ ಹೋಗಿ ನಿತ್ಯಾನಂದನಿಗೆ ನಮಸ್ಕಾರ ಮಾಡಿದಾಗ ನಿತ್ಯಾನಂದ ಅವರು ತಾಲಿ ರಿಮೂವ್ ಮಾಡಿಬಿಟ್ಟು ಕೈಯಲ್ಲಿ ಹಾಕ್ಕೊಂಡು ಹೀಗೆ ಹ್ಞೂ ಜಸ್ಟ್ ಹೀಗೆ ತಾಲಿನ ತೆಗೆದುಬಿಟ್ಟು ಕೈಯಲ್ಲಿ ಹೀಗೆ ಸುತ್ತತಾಗಿದ್ದರು ಅವ್ರಿಗೆ ಆ ಹೆಂಗಸರಿಗೆ ಅರ್ಥ ಆಗಲಿಲ್ಲ ಇನಿಷಿಯಲ್ ಆಗಿ ಅವರಿಗೆ ಅರ್ಥ ಆಗಲಿಲ್ಲ ಬಟ್ ಅವ್ರದ್ದು ರಿಯಾಕ್ಷನ್ ನೋಡಿಬಿಟ್ಟು ನಿತ್ಯಾನಂದ ನೆಗೆದ್ಬಿಟ್ಟು ಅದನ್ನ ಅವನೇ ಇಟ್ಕೋಬಿಟ್ಟ ದೆನ್ ಅವ್ರಿಗೆ ಅರ್ಥ ಆಯ್ತು ನಿತ್ಯಾನಂದ ಈ ತರ ನಿಮಗೆ ಈ ಅಟ್ಯಾಚ್ಮೆಂಟು ನೀವು ಬಿಡಬೇಕು ನೀವು ಗಂಡನ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಇರೋ ಅಟ್ಯಾಚ್ಮೆಂಟ್ ನೀವು ಬಿಡಬೇಕು ಅಂತ ಹೇಳ್ತಾ ಇದ್ದಾನ ಅಂತ ಅದು ಆಮೇಲೆ ಸ್ಪಷ್ಟವಾಗಿನು ಹೇಳಿದ್ರು ಅನ್ಸುತ್ತೆ ಓಕೆ ಓಕೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಬನ್ನಿ ಪದ್ಮಿನಿ ರಾವ್ ಪದ್ಮಿನಿ ಪ್ರಸಾದ್ ಅವರು ಏನು ಹೇಳ್ತಾರೆ ಎಲ್ಲದನ್ನು ಕೇಳಿದ್ರಿ ತಾವು ಮನಸ್ಥಿತಿ ಅಂತ ಅನಿಸ್ತು ನಿಮಗೆ ನೋಡಿದಾಗ ಇದನ್ನೇ ವಿಷಯ ಅನ್ನೋ ಥರ ಅನ್ನೋದು ಜನರಲ್ಲಾಗಿ ಹೇಳಕ್ಕೆ ಹೋದರೆ ಕೆಲವು ಸಲ ಈ ಒಂದು ಅದೇ ಈಗ ಸೆಕ್ಸ್ ಬಗ್ಗೆ ನೀವು ಕೇಳ್ತಾ ಲೈಂಗಿಕತೆಯನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅಥವಾ ಯಾವ ರೀತಿ ಅಂತ ಒಂದು ಕೆಲವರ ಒಂದು ವ್ಯಾಖ್ಯಾನ ಯಾವ ರೀತಿ ಅಂತ ಹೇಳಿದರೆ ಈಗ ಒಂದು ಸೆಕ್ಸ್ ಅಥವಾ ನೀವು ಒಂದು ಲೈಂಗಿಕ ಕ್ರಿಯೆ ಅದರ ಒಂದು ಕೊನೆ ಅಂದರೆ ಅದರ ಉತ್ತುಂಗ ಶಿಖರ ತ ತಲುಪೋದು ಭಾವಪ್ರಾಪ್ತಿ ತಲುಪೋದು ಅದರಿಂದ ನೀವು ಆನಂದ ಅನುಭವಿಸೋದು ಆ ಸಮಯಕ್ಕೆ ಆ ಹಂತ ತಲುಪಿದಾಗ ಯಾವುದೇ ಒಂದು ವ್ಯಕ್ತಿ ತನ್ನೆಲ್ಲವನ್ನು ಮರೆತಂತಾಗಿ ಎಲ್ಲೋ ಒಂದು ತೇಲಾಡೋ ಸ್ಥಿತಿನಲ್ಲಿ ತನ್ನ ಇಹ ಪರ ಎಲ್ಲನೂ ಮರೆತು ಬಿಡ್ತಾನೆ ಆ ಭಾ ಆ ಭಾವ ಸ್ಥಿತಿಗೆ ಹೊರಡ್ತಾ ಹೋಗ್ತಾನೆ ಅಂತ ಸೈಕಲಾಜಿಕ್ ಅಥವಾ ಮಾನಸಿಕವಾಗಿ ಸೊ ಇದನ್ನು ಆಧ್ಯಾತ್ಮಿಕವಾಗೂ ಕೂಡ ನೀವೊಂದು ದೇವರಲ್ಲಿ ಭಕ್ತಿಯ ಪರಾಕಾಷ್ಠೆನ ತಲುಪಿದಾಗ ಅದೇ ರೀತಿ ನೀವೆಲ್ಲವೂ ಮರೆತು ನೀವು ದೇವರಲ್ಲಿ ಒಂದಾದ ಒಂದು ಅನುಭವನ ನೀವು ಅನುಭವಿಸ್ತೀರ ಆ ಥರ ನಿಜವಾದ ಒಂದು ಭಕ್ತಿಯ ಒಂದು ಪರಾಕಾಷ್ಠೆ ತಲುಪಿದಾಗ ಆಧ್ಯಾತ್ಮಿಕವಾಗಿ ಸೊ ಕೆಲವರು ವ್ಯಾಖ್ಯಾನ ಇದೆರಡರೂ ಒಂದೇ ನಾವು ಕೆಲವರು ಈ ರೀತಿ ನಾವು ಒಂದು ಲೈಂಗಿಕತೆಯನ್ನು ಉಪಯೋಗಿಸ್ಕೊಂಡು ಆ ಭಾವಪ್ರಾಪ್ತಿ ಅಥವಾ ಆ ಹಂತನ ನಾವು ತಲುಪಿ ಇದನ್ನು ಒಂದು ಆಧ್ಯಾತ್ಮಿಕವಾಗಿ ತಲುಪುವಂಥ ಅಂಥ ಮತ್ತು ನೀವು ಲೈಂಗಿಕ ಕ್ರಿಯೆಯಲ್ಲಿ ತಲುಪೋ ಪರ ಪರಕಷ್ಟೆ ಎರಡೂ ಒಂದೇ ನಾವು ಈ ಮೂಲಕವಾಗಿ ನಮ್ಮ ಒಂದು ಮೋಕ್ಷ ತಲುಪ್ತೀವಿ ಅನ್ನೋದು ಒಂದು ಕೆಲವರ ಒಂದು ಅದ್ರಲ್ಲೂ ಸ್ಪೆಷಲಿ ತಾಂತ್ರಿಕ್ ಸೆಕ್ಸ್ ಅಥವಾ ತಂತ್ರ ರೀತಿ ಇನ್ನೊಂದು ರೀತಿ ಅಂದ್ರೆ ನೀವು ಒಂದು ಸ್ವಾಮಿಗಳಾಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಕಾಮ ಕ್ರೋಧ ಮದ ಮಾತ್ಸರ್ಯ ಎಲ್ಲಾ ಒಂದು ಅರಿಷಡ್ವರ್ಗಗಳು ಅಂತ ಹೇಳ್ತಾರಲ್ಲ ಇದನ್ನೆಲ್ಲ ಮೆಟ್ಟು ನಿಂತು ನೀವು ಒಂದು ವಿರಾಗಿಯಾಗಿ ಆಗಿ ಯಾವ್ದೇ ಎಲ್ಲ ಒಂದು ವಿಷಯಗಳಿಗೆ ನಿಮ್ಮ ಒಂದು ಭಾವನೆಗಳನ್ನೇ ನೀವು ಹಿಡಿದಿಟ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿರ್ತೀರಾ ಆಗ ನೀವು ಯಾರನ್ನೇ ನೋಡಿ ಒಂದು ಹೆಂಗಸ್ ನೋಡ್ಲಿ ಏನೇ ಆಗ್ಲಿ ನಿಮ್ಮಲ್ಲಿ ಆ ಕಾಮದ ಭಾವನೆ ಬರಬಾರ್ದು ಆ ಕಾಮದ ಭಾವನೆ ಬಂದಾಗ ನೀ ಗುರು ಶಿಷ್ಯ ಸಂಬಂಧ ದೂರ ಆಗೋಗ್ಬಿಡತ್ತೆ ಇದು ನಿಜವಾದ ಒಂದು ಗುರು ಶಿಷ್ಯ ಸಂಬಂಧ ಅಥವಾ ಒಂದು ಕವಿ ಧರಿಸಿದಾಗಲಿ ಒಂದು ನಾವು ಯಾವುದೇ ಒಂದು ಸ್ವಾಮೀಜಿ ಅವರತ್ರ ಹೋಗಿದಾಗ ಒಂದು ಭಕ್ತಿಯಿಂದ ಮಾಡಿ ಅವರಲ್ಲಿ ಏನೋ ನಮಗೊಂದು ಒಳ್ಳೇದು ಮಾಡ್ತಾರೆ ಅಥವಾ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಸಾಂತ್ವನ ಸಿಗತ್ತೆ ನಮ್ಮ ಸಮಸ್ಯೆಗಳ ಪರಿಹಾರ ಸಿಗತ್ತೇನೋ ನಮ್ಮ ನ ಆ ಮನೋಸ್ಥಿತಿನಲ್ಲಿ ಸಾಮಾನ್ಯ ಜವಾಗಿ ಜನರು ಇರ್ತಾರೆ ಸೊ ಅದನ್ನು ಆ ಮನೋಸ್ಥಿತಿನ ದುರುಪಯೋಗ ಮಾಡಿಕೊಳ್ಳದೆ ನಿಜವಾದ ಸ್ವಾಮೀಜಿ ಆಗಲಿ ಆ ಆ ಶಕ್ತಿ ಅವರಲ್ಲಿರಬೇಕು ತಾಂತ್ರಿಕ್ ಸೆಕ್ಸ್ ಅನ್ನೋದು ಕೂಡ ಒಂದು ರೀತಿಯಾಗಿ ಯಾವ ರೀತಿ ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ ಒಂದು ಭಾವಪ್ರಾಪ್ತಿ ತಲುಪಬೇಕಾದ್ರೆ ಅದು ಕೆಲವೇ ಕೆಲವು ಕ್ಷಣಗಳ ಒಂದು ಕ್ರಿಯೆ ಆಗುತ್ತೆ ಇದನ್ನ ಇದನ್ನೇನೆ ತಾಂತ್ರಿಕ ಸೆಕ್ಸ್ ಅಲ್ಲಿ ಏನಾಗತ್ತೆ ಅವರು ಒಂದು ಆ ಭಾವಪ್ರಾಪ್ತಿ ತಲುಪೋದನ್ನ ಬಹಳಷ್ಟು ಒಂದು ಸಾಧನೆ ತರ ಮಾಡ್ಬಿ ಮಾಡಿ ಭಾವ ವ್ಯಾಪ್ತಿಯ ಬಗ್ಗೆ ಹೇಳ್ತಾ ಇದ್ದೀರಿ ಆರ್ಗ್ಯಾಸಮ್ ಅಂತ ನಾವು ಅದನ್ನ ಹೇಳ್ಬೇಕ ಅದ್ರದ್ದು ಕರೆಕ್ಟ್ ವರ್ಡ್ ಉಪಯೋಗಿಸ್ಬೇಕಂದ್ರೆ ಆರ್ಗ್ಯಾಸಮ್ ಅಂತ ಹೇಳಿ ಅಂದ್ರೆ ಇದ್ರದ್ದು ಲೈಂಗಿಕ ಕ್ರಿಯೆಯ ನಿಮ್ಮ ಆನಂದದ ಒಂದು ಪರಾಕಾಷ್ಟೇ ನೀವು ಹೇಳಿದ್ರಲ್ಲ ಯಾರು ಬರಬೇಕು ಅಂತ ನಿಮ್ ಭಾವ ವ್ಯಾಪ್ತಿ ಹೇಳಿದ್ರೆ ನಂಗ್ತಾ ಅದರದ್ದು ಈ ರೀತಿ ಇರಬೇಕಾದ್ರೆ ಕೆಲವರು ಸಾಧನೆ ತಾಂತ್ರಿಕ್ಸ್ ಅಂತ ಹೇಳ್ತಾರೆ ಈ ಅಗೋರಿಗಳು ಈ ಕಳ್ತಲ್ಲೆಲ್ಲ ಏನಾಗುತ್ತೆ ಇವರು ಅದನ್ನೇ ಒಂದು ಸಾಧನೆ ಥರ ಮಾಡ್ತಾರೆ ಅಂದರೆ ಎಷ್ಟು ಹೊತ್ತು ತಾನು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕೆ ಸಾಧ್ಯ ಸ್ಕಲನ ಇನ್ನು ಎಷ್ಟು ಹೊತ್ತು ಹಿಡಿದಿಡೋದಕ್ಕೆ ಸಾಧ್ಯ ಒಂದು ನಿಮ್ಮರುವಿಕೆಯನ್ನು ಎಷ್ಟು ಹೊತ್ತು ಇಟ್ಕೊಳ್ಳೋದಕ್ಕೆ ಸಾಧ್ಯ ಅದು ಕೆಲವು ಗಂಟೆಗಳು ಕೆಲವು ದಿನಗಳು ವಾರಗಳು ಕೂಡ ಅವರು ಅಷ್ಟು ಸಾಧನೆಗಳು ಮಾಡಿ ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲಿ ಇದರೊಳಗೆಲ್ಲ ಕೆಲವರೆಲ್ಲ ಇದ್ದಾರೆ ಆ ಥರ ಸಾಧನೆಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಕೆಲವು ರೀಸೆಂಟಾಗಿ ಒಂದು ಇವರು ಪೆಟ್ರಿಷಿಯಾ ಟೈಲರ್ ಕೂಡ ಒಂದು ಥೀಸಿಸ್ ಪಿ ಎಚ್ ಡಿ ಥೀಸಿಸ್ ಬರೆದು ಅಂದರೆ ಎಕ್ಸ್ಟೆಂಡೆಡ್ ಆರ್ಗ್ಯಾಸಮ್ ಅಂತ ಎಷ್ಟು ಹೊತ್ತು ಅದನ್ನು ಮುಂದುವರ್ಸೋಕ್ಕಾಗತ್ತೆ ಯಾವುದೇ ರೀತಿಯ ಒಂದು ಲೈಂಗಿಕ ಉದ್ರೇಕದ ರೀತಿಯಲ್ಲಿ ಅದು ಹಸ್ತಮೈಥುನ ರೀತಿ ಆಗಿರ್ಬೋದು ಅಥವಾ ದಂಪತಿಗಳ ಸಂಭವ ಕ್ರಿಯೆ ಆಗಿರ್ಬೋದು ಅಥವಾ ಇತರರೊಡನೆ ಸಂಭವ ಕ್ರಿಯೆ ಆಗಿರ್ಬೋದು ಆ ರೀತಿ ಆದಾಗ ಎಷ್ಟರ ಮಟ್ಟಿಗೆ ಅವರ ಒಂದು ಸಾಧನೆ ತೋರ್ಸೋ ಅದರೊಳಗೆ ಅವರ ತೃಪ್ತಿ ಭಾವನೆ ಅನುಭವಿಸೋದು ಇಡೀ ದೇಹ ಅದನ್ನ ತೃಪ್ತಿ ಭಾವನೆ ಅನುಭವಿಸಿ ಅದನ್ನ ಇದ್ರ ಜೊತೆ ಜೊತೆಗೆ ಇದಕ್ಕೆ ಮೆಡಿಟೇಷನ್ ಮಸಾಜು ಪ್ರೇಯರ್ ಡ್ಯಾನ್ಸ್ ಈ ತರದೆಲ್ಲ ಸೇರಿದ ಇದು ಅದು ಬೇರೆ ಬೇರೆ ರೀತಿಯಾದ ಒಂದು ರೂಪ ಪಡ್ಕೊಳ್ಳೋದಕ್ಕೆ ಶುರುವಾಗಿದೆ ಚರ್ಚೆ ಮಾಡ್ತೀನಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ ಅಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅಂತ ನಿಜ ಜನಸಾಮಾನ್ಯರು ಹೋಗ್ತಾರೆ ಸ್ವಾಮಿಗಳು ಹೋಗ್ತಾರೆ ಉತ್ತರ ಭಾರತಕ್ಕೆ ಯಾರಾದರೂ ಸ್ವಾಮಿಗಳು ಹೋಗ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಹೋಗ್ತಾ ಇದಾರೆ ಅಂತ ಜನಸಾಮಾನ್ಯರು ಉತ್ತರ ಭಾರತ ಕಡೆ ಖಳೀಯರ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಆದರೆ ಜನಸಾಮಾನ್ಯರು ಮಾಡೋ ಕೆಲಸವನ್ನು ಸ್ವಾಮಿಗಳು ಮಾಡೋಕ್ಕೆ ಹೋಗ್ಬಿಡ್ತಾರಲ್ಲ ಅಲ್ಲಿ ಬರುವಂಥದ್ದು ನಿಜವಾದಂಥ ಎಡಪಟ್ಟು ಅಂತ ಜೊತೆಗೆನಂದರೆ ಘೋಷಣೆ ಮಾಡ್ಕೊಂಡು ಬಿಡ್ಲಿಕ್ಕಿರೋರು ನಮ್ಮ ಮಠವೇ ಇಂಥದ್ದು ಸರ್ ನಮ್ಮ ಪರಂಪರೆಯೇ ಇಂಥದ್ದು ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಇರಲ್ಲ ಯಾವಾಗ ಯಾವುದನ್ನೂ ಘೋಷಣೆ ಮಾಡಿದ್ರೆ ಒಳಗಿಂದೊಳಗೆ ಮಾಡಕ್ಕೆ ಹೋಗ್ತಾರಲ್ಲ ಆವಾಗ ಮಾತ್ರ ಇಂಥ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ನಾನು ಕೊನೆಯದಾಗಿ ರಮೇಶ್ ಗೌಡ್ರಿಗೆ ಮಾತು ಕೇಳ್ತೀನಿ ನಂತರ ಈಗ ಸಂತೋಷಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾಯಿದ್ದಾರೆ ರಮೇಶ್ ಗೌಡ್ರೆ ಸರ್ ನಿಮ್ಮ ಮೇಲೆ ಬಂದಂಥ ಆರೋಪಕ್ಕೆ ನೀವು ಉತ್ತರ ಕೊಟ್ಟಿರಿ ನಿಜ ಈಗ ಮುಂದೆ ಏನೀಗ ಮುಂದೆ ಏನು ಈ ಒಂದು ಸ್ವಾಮೀಜಿಯ ಏನು ಕಪಟ ಇದೆಯೋ ಈ ರೀತಿ ಎಲ್ಲರೂ ಯಮ ಆರ್ಸಿ ಅವ್ರವೆಲ್ಲ ಆಪಾದನೆಗಳನ್ನು ಮಾಡ್ತಾ ಇದ್ದಾರೋ ಇನ್ನೇನಾದರೂ ಮತ್ತೆ ಇಲ್ಲಿ ಒಕ್ಕಿಸ್ಕೋಬಾರ್ದು ಈ ನಮ್ಮ ಅದು ವಿಶೇಷ ನನ್ನ ಜಿಲ್ಲೆ ಅದು ಆ ಜಿಲ್ಲೆ ಕಾಲಿಡಬಾರ್ದು ಜೊತೆಗೆ ಈ ನಾಡಿನ ಅನೇಕ ಹೆಣ್ಣು ಮಕ್ಕಳುಗಳನ್ನು ಮತ್ತು ಅನೇಕ ಅವ್ರ ತಮ್ಮ ಮಕ್ಳುಗಳನ್ನ ಅವರು ಜೀತ್ ದಾಳಾಗಿ ಪರಿಗರ್ಸ್ಕೊಂಡು ಅವ್ರು ಮಾಡಿ ಅವರ ಒಂದು ರೀತಿ ಏನಂದ್ರೆ ನಾವು ಜೀತ ಮುಕ್ತಿ ಅಂತ ಮಾಡ್ತೀವಿ ದೇವರಾಜ ಹೆಸರು ಅವರು ಹಂಗೀಗ ಜೀತಮುಕ್ತಿ ಅಂತ ನಿತ್ಯಾನಂದರಿಂದ ಆಟಾವ ಮಾಡಿಸ್ಬೇಕು ಮಹಿಳೆಯನ್ನು ಹೆಣ್ಮಕ್ಳನ್ನು ಗಂಡು ಆ ನಿಟ್ಟಿನಲ್ಲಿ ನಾವು ನನಗೆ ಏನಾದರೂ ಸರಿಯಾದಂಥ ಪಾಠ ಕಲಿಸ್ಲಿಕ್ಕೆ ನಾವೆಲ್ಲ ನಿರ್ಧಾರ ಆಗಿ ಮಾಡಬೇಕು ಸೊ ಸು ಸುಮ್ಮನೆರಲ್ಲಿ ನೀವು ಹಂಗಾರೆ ಖಂಡಿತವಾಗಿ ಸಾಕು ತಾವು ತಮಗೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈಗ ಸಂತೋಷಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಅವ್ರೇನು ಹೇಳ್ತಾರೆ ಕೇಳೋಣ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ